ಇನ್ನೂರು ರೂಪಾಯಿ ಕೊಡ್ತೀನಿ ಬರ್ತೀಯಾ? ಇನ್ನೂರ? ಐನೂರು ರೂಪಾಯಿ ಕಮ್ಮಿ ಆಗಲ್ಲ. ಇಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ರೈಟ್ ಹೇಳಷ್ಟೇ. ಮುನ್ನೂರು ರೂಪಾಯಿ ಕೊಡ್ತೀನಿ. ನೋ ಬತ್ತಾ ಬತ್ತಾ ನಮ್ಮ ಹೋಟ್ಲು ಯಾಕೋ ವ್ಯವಹಾರದ ಹೋಟ್ಲ್ ಆಯ್ತೈತೆ. ಅಲ್ ನೋಡು, ಅವಮ್ಮ ಐನೂರು ಅಂತ ಅದೇ, ಅವಯ್ಯ ಮುನ್ನೂರು ಅಂತವ್ನೆ. ನಾನೋಗ್ ನಾನೂರು. ಏನ್ ಕೆಲಸ ಏನು? ಹೋದ್ನಾ ಬಂದ, ಅವ್ರ ಏನ್ ಕೇಳ್ತಾರೆ ಅದನ್ನ ಕೊಡ್ಬೇಕು. ಹೇಳಿದ್ನಲ್ಲ ಮುದ್ಯಾ, ಹೋಗೋ ಹೋಗೋ. ಬೇರೆ ಏನಾರು ಬೇಕಣ್ಣ? ಅದಕ್ಕೆ ಸಾಕು, ತಗೋಣ ಕೈ ಒರ್ಸ್ಕೋ. ಇದನ್ ಊಟ ಅಂತಾರೇ, ಬರೀ ಮೂಳೆ ಚರ್ಮಿನ ತುಂಬ್ಕೊಂಬಂದಿದ್ಯಲ್ಲ. ಯಾ ಮಾರಿದ್ರೆ ತಟ್ಟೆ ಸಮೇತ ತಿನ್ಬಿಡ್ತಿದ್ದಲ್ಲ ನಾವು. ಬಿಲ್ ಕೊಡ್ಬೇಕಾರೆ ಎಲ್ಲಾರು ಅಷ್ಟೇ ಹಿಂಗೆ ಹೇಳೋದು. ತಗೋ 140 ಕೊಡು. ಏ ನನ್ ಯಾರು ಗೊತ್ತಾ, ನನಗೆ ಬಿಲ್ಲ ಅಣ್ಣ. ದಿನಕ್ಕೆ 100 ಜನ ಬರ್ತಾರೆ ಹೋಯ್ತಾರೆ, ಯಾರನ್ನ ಅಂತ ಜ್ಞಾಪಕ ಮಾಡ್ಕೊಳ್ಳಿ. ಬಿಲ್ ಕೊಡಣ. ನನ್ ಯಾರು ಗೊತ್ತಾ? ಬಾಬು, ಬಾಬು ಶಿಷ್ಯ. ಓ ಬಾಬು, ಅದೇ ಆಂಧ್ರ CM ಆಗಿದ್ರಲ್ಲ ಚಂದ್ರಬಾಬು ನಾಯ್ಡು, ಅಥವಾ ನಮ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ತಮ್ಮ ನಾಗೇಂದ್ರ ಬಾಬು, ಅವ್ರು ಅಲ್ವಾ? ಹಂಗಂದ್ರೆ ನಮ್ ಕನ್ನಡ ಪ್ರೊಡ್ಯೂಸರ್ ಸೂರಪ್ಪ ಬಾಬುನ. ಆಹಾ, ಇಲ್ಲ ಅಂದ್ರೆ ನಮ್ ಗುರು ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ ಆಕಾಶ್ ವರ್ಸು, ಮಹೇಶ್ ಬಾಬುನ. ನನಗೆ ಕಿಂಡಲ್ಲ. ಲೋ ಯೋಗಿ, ಏನು ಅದ್ ಗಲಾಟೆ? ಸಾಹೇಬ್ರ ಹತ್ರ ಬಿಲ್ ದುಡ್ಡು ಕೇಳಿದ್ರೆ ಸ್ಟೋರಿಗಳು ಹೇಳ್ತಾವ್ರೆ. ಯೋ ದುಡ್ಡು ಕೊಡಯ್ಯ. ಕೊಡಲ್ಲ. ಏನೇ ಇವಾಗ? ಆಹಾ, ಕುಡಿಬಾರ್ದು ಅಂತ ಬೋರ್ಡ್ ಹಾಕಿರು, ಕುಡ್ದಿದ್ಯಾ ಚೆನ್ನಾಗಿ ತಿನ್ನೋದಲ್ಲೇ ದುಡ್ಡು ಕೇಳಿದ್ರೆ ದುಡ್ಡು ಕೊಡಲ್ಲ ಅಂತ. ಎತ್ತ ದುಡ್ಡಲ್ಲಿ ಅಷ್ಟೊಂದು ತೀಟೆ ಇದ್ರೆ ನಿನ್ ಟಿಪ್ಸ್ ಕಾಸಲ್ಲಿ ಕೊಡೋದಲ್ಲಿ. ಓ ತೀಟೆ, ಆನಂದ ವಿಶ್ವ ಎಲ್ಲ ಬರ್ರು. ಏನಂತ ಅಣ್ಣ ದುಡ್ಡು ಕೊಡಲ್ಲ ಅಂತವ್ರೆ, ವಿಚಾರಿಸ್ಕೋ. ಯಾಕಂತ ಬಿಲ್ ಕೊಡಲ್ವ? ನೀನು ಕಿತ್ಕೊಂಡ್ಬಿಡ್ತೇ ಇವಾಗ. ಅದು ನಮ್ ಟಿಪ್ಸ್ ಕಾಸಲ್ಲೇ ಕೊಟ್ಬಿಡೋಣ ಬಿಡಿ ಅಣ್ಣ. ಏ ಅವನ ಹತ್ರ ಏನಮ್ಮ ಆಯ್ತು? ಸುರೋಜ್ ಕೊಡ್ರೋ. ಈ ಕಿತ್ತೋದ್ ನನ್ ಮಗನ ಹತ್ರ ಹಿಂದೆ ಮುಂದೆ ಏನಿಲ್ಲ. ಏ ಬಿಡ್ರ ಬಿಡ ಬಿಡ್ರ ಅಣ್ಣ, ಹಂಗೆ ಒಂದ್ ಸ್ಟೆಪ್ ಫಾರ್ವರ್ಡ್ ಬಾ ಅಣ್ಣ. ಅಣ್ಣ ನಿಮ್ ಪಾದ ಜನಕ್ ತೋರಿಸ್ಬಿಡಿ ಅಣ್ಣ. ಹೊಸ ಸುನ ಅಣ್ಣ, ಯಾವ್ದೋ ದೇವಸ್ಥಾನದಲ್ಲಿ ದೇವಕ ಬಂದ್ಬಿಟ್ಟು ನೀವು ಕಿತ್ಕೊಳ್ರಲ್ಲೇ. ಟಕ್ಲುಗಳಿಗೆಲ್ಲ ಸಪೋರ್ಟ್ ಮಾಡು, ಒಂದಿನ ಬಾಗ್ಲ ಹಾಕೊಂಡು ನಮ್ಗೆ ಹೋಗಿ ಹಾಕ್ಬಿಡ್ತೀಯ. ಕಮಾನ್ ಬಾಯ್ಸ್. ನನ್ನ ಮಕ್ಳು ನಿಮ್ಗೆಲ್ಲಾರ್ಗು ಐತೆ, ನನ್ ಮೇಲೆ ಕೈ ಮಾಡ್ಬಿಟ್ರ ನೋಡ್ಕೋತೀನ. ಎತ್ತಮ್ಮ ಕ್ವಾಟ್ರ್ ಹೊಡೆಯೋರ್ಗೆಲ್ಲ ಮೀಟ್ರ್ ಬರಂಗಿದ್ಬಿಟ್ರೆ ಪಿವಾರ್ಡ್ಗಳೆಲ್ಲ ಪಂಟ್ರ ಹಾಕ್ಬಿಟ್ಟಿರೋರು ಕಂಡಿದೀನಿ. ಅದಲ್ಲೇ ಟಕ್ಲಾ. ನಗರದ ಹೊರವರ್ತುಲ ರಸ್ತೆಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದೆ. ಇಂದು ಸಹ ನಗರದ ಹೊರವರ್ತುಲ ರಸ್ತೆಯಲ್ಲಿ ನಡೆದ ಅಪಘಾತ ಮತ್ತು ಸೀಮಾ ಎಂದು ಗುರುತಿಸಲಾಗಿದ್ದು, ಇವರಿಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಗೊತ್ತಾಗಿದೆ. ಇಲ್ಲಿನ ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಆಕ್ಸಿಡೆಂಟ್ ಆಗಿದ್ದು ಸ್ಫೋಟವಾಗಿದೆ. ಹಾಯ್, ಹಲೋ ಬ್ರದರ್, ಹೌ ಆರ್ ಯು? ಏನೋ ಅದು ನ್ಯೂಸ್? ಜಸ್ಟ್ ಆಕ್ಸಿಡೆಂಟ್. ಅದು ಆಕ್ಸಿಡೆಂಟ್ ಅಲ್ಲ ಅಂತ ನಂಗೆ ಗೊತ್ತು, ನನ್ನ ಮಾತು ಕೇಳು. ಸುಮ್ಮನೆ ಮೆಂಟಲ್ ತರ ಆಡದೆ ಮನೆ ಅಲ್ಲ ಬ್ರದರ್. ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ನೆವರ್. ಹಣ ಇರೋದು ಖರ್ಚು ಮಾಡೋದಕ್ಕೆ, ವಯಸ್ಸಿರೋದು ಎಂಜಾಯ್ ಮಾಡೋದಕ್ಕೆ. ಇದುವರೆಗೂ ಮಾಡಿದ ಎಂಜಾಯ್ಮೆಂಟ್ ಸಾಕು. ನಿನಗೊಂದು ಹೆಣ್ಣು ನೋಡಿದ್ದೀನಿ, ನಾನು ಬಾಂಬೆಯಿಂದ ಬಂದ ತಕ್ಷಣ ಎಂಗೇಜ್ಮೆಂಟ್. ಓಕೆ? ಎಂಗೇಜ್ಮೆಂಟ್ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡ. ಕಾಣದಂತೆ ಮಾಯವಾದನು ವಾಸನೆ ಮನೆ ಹೋಟ್ಲಿಗೆ ಹೋದಾಗ ಬೇಜಾ ನಿಗಿರ್ತಾ ಇದ್ದ. ಮಗನಿಗೆ ಫುಲ್ ಮೀಲ್ಸ್ ಕೊಡ್ಬೇಕು ಇವಾಗ. ಕೊಡುವುದನ್ನು ಕೊಟ್ಟು ತಗೋರು. 6 ಬಿರಿಯಾನಿ, 3 ತಲೆ ಮಾಂಸ, 4 ಕೈಮಾ, ಟೋಟಲ್ 465. ಬೇಗ ಕೊಡಮ್ಮ, ಬೇಜಾನ್ ಕೆಲಸ ಐತೆ. ಕೊಡೋಣ ತಡಿ ಪಾಪು, ಎಲ್ಲ ಹೋಲ್ಸೇಲ್ ಆಗಿ. ಏನಾ ನಿನ್ನೆ ಬೇಜಾನ್ ನಿಗಿರ್ತಾ ಇದೆ, ಈ ಕೆಮ್ಮು ನೋಡೋಣ. ನನಗೆ ಮಾತಾಡಕ್ ಟೈಮ್ ಇಲ್ಲಮ್ಮ. ಏಯ್ ನಮಗ್ ಟೈಮ್ ಐತೆ, ಕೆಮ್ಮ ಇವಾಗ ಲೈ ಅಣ್ಣ. ಅದೆಲ್ಲ ಮರ್ತಿ 24 ಗಂಟೆ ಆಯ್ತಣ್ಣ. ಲೇಟ್ ಆಗೋರೆ ನಮ್ ನಾಯ್ಡು ಎಕ್ಕಿಳಿತಾನೆ. ದುಡ್ಡು ಕೊಡ್ರಿ, ಹೋಯ್ತೀನಿ. ನನಗ್ ನಿನ್ನೆ ಶೂ ಬಿಚ್ಕೊಂಡ್ ಕಳಿಸ್ದೆ ಮಗನೆ, ಇವತ್ ನಿನ್ ಶರ್ಟ್ ಬಿಚ್ಕೊಂಡ್ ಕಳಿಸ್ತೀನ. ಬಿಚ್ಚ ಬಿಚ್ಚಲೇನ ಟಾಪ್ ಟು ಬಾಟಮ್ ನಿನ್ ಕುಯ್ ಬಿಟ್ಬಿಡ್ತೀನ. ಮದರ್ ಸಿಸ್ಟರ್ ಬಗ್ಗೆ ಮಾತಾಡ್ಬೇಡ, ಸುಮ್ನೆ ದುಡ್ಡು ಕೊಡ್ತಲ್ವಾ ಹೇಳು. ನೀನ್ ತಗೊಳ್ಳೇ ಫುಲ್ ಕೊಡ್ತೀನಿ, ತಗೊಳ. ಹುಡುಕಿಯಾ ಥೋಡಿ ಹುಡುಗರ ಮೇಲೆ ಕೈ ಮಾಡ್ತೀಯ ಅಣ್ಣ. ನಿನ್ನೆ ಹೋಟ್ಲಿಗೆ ಹೋದಾಗ ಬೇಜಾ ನಿಗಿರ್ತಾ ಇದ್ದಣ್ಣ. ನಾವು ಬಾಬು ಹುಡುಗರು ಅಂದಿದ್ದಕ್ಕೆ ಡೈರೆಕ್ಟರ್ ಮಹೇಶ್ ಬಾಬುನ ಇಲ್ಲ ಅಂದ್ರೆ ಚಂದ್ರಬಾಬು ನಾಯ್ಡುನ ಅಂತ ನಿಮ್ ಬಗ್ಗೆ ಕಿಂಡಲಾಗಿ ಮಾತಾಡ್ತಾನಣ. ಏಯ್ ಸರ್, ನಿಮ್ ಹುಡುಗ ಅವತ್ತು ಹೋಟ್ಲಿಗೆ ಬಂದು ಏನ್ ಮಾಡ್ದ ಗೊತ್ತಾ ಸರ್? ಇವಾಗ ನೀವೇ ಸಪ್ಲೈಯರ್ ಸರ್.
ನಾನು ನಿಮ್ ಹೋಟ್ಲಕ್ ಬರ್ತೀನಿ, ಏನ್ ಗುರಾಯಿಸ್ತೀಯಾ? ಏಯ್ ಚಪ್ಪರ್ ಸರ್, ಆಕ್ಟಿಂಗ್ ಸರ್, ಕೋಪ ಮಾಡ್ಕೋಬೇಡಿ. ಹೋಟ್ಲಲ್ಲಿ ಏನೇನಾಯ್ತೋ ಅವಾಗ್ಲೂ ನೀವು ಮುಚ್ಕೊಂಡಿರ್ತೀರಾ. ಹೋಟ್ಲಲ್ಲಿ ಕುಡಿಬಾರ್ದು ಅಂತ ಬೋರ್ಡ್ ಹಾಕಿರ್ತೀರಾ. ನಾನ್ ಕುಡಿತೀನಮ್ಮ, ಏನ್ ಇವಾಗ? ಅವಾಗ್ಲೂ ಸಮಾಧಾನವಾಗಿರ್ತೀರಾ. ಫೈನಲ್ ಅಲ್ಲಿ ನೀವ್ ನಮಗ್ ಬಿಲ್ ಕೊಡ್ತೀರಾ? ನನ್ಗೆ ಬಿಲ್ ಕೊಡ್ತೀಯಾ? ನಾನ್ ಯಾರ್ ಗೊತ್ತೇನಲ್ಲಿ ಸರ್, ಸೇಮ್ ಕೋಪ ಸರ್ ನನ್ಗೂ ಬಂದಿದ್ದು. ನಿಮ್ ಹುಡ್ಗಂಗೆ ಸ್ವಲ್ಪ ಮಾತಾಡೋದ್ ಹೇಳ್ಕೊಡಿ ಸರ್. ಬರ್ಲ ಸರ್? ಹೊರಗಡೆ ಬಾಬು ಹೆಸರು ಹಾಳ್ ಮಾಡೋಕೆ ಬಾಯ್ಬೇಕು. ತಪ್ಪೇತಣ್ಣ, ಈ ಬಾಯಿ ಹಾಳಾಗ್ತದೆ. 5 ಗಂಟೆ ಸರಿ, 5:30 ನೇರ ನರ್ಕಕ್ಕೆ ಹೋಗು, ಬರ್ಲೇಬೇಡ. ಬಾಬು ನಿಂಗೊಂದು ಡೀಲ್ ತಂದಿದ್ದೀನಿ ನೋಡು. ನೀನು ಮುಗಿಸ್ಬೋದಾಗಿತ್ತಲ್ಲ. ನಂದು ಏನಿದ್ರು ಕೆರಿಯೋದು, ಕಿತ್ಕೊಂಡು ಕಳ್ಸೋದು, ಈ ಕತ್ತರಿಸೋದು, ಕುಯ್ಯೋದೆಲ್ಲ ನಿನ್ ಕೆಲ್ಸ. ಹೇಳಪ್ಪ ನಿನ್ ಸ್ಟೋರಿನ. ಸರ್, ನೆನ್ನೆ ನೈಸ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸೀಮಾ ಸತ್ಲು ಅಂತ ಟಿವಿ ನ್ಯೂಸ್ ಅಲ್ಲಿ ತೋರಿಸೋರಲ್ಲ, ಅವಳ ನನ್ನ ತಂಗಿ ಸರ್. ಅದಕ್ಕೆ? ಆದ್ರೆ ಅವಳು ಸತ್ತಿದ್ದು ಆಕ್ಸಿಡೆಂಟ್ ಇಂದ ಅಲ್ಲ ಸರ್. ಮತ್ತೆ ಸರ್, ಅವತ್ತು ಗಂಡಿನ ಮನೆಯವರು ಬಟ್ಟೆ ಕೊಡಿಸ್ಬೇಕು ಅಂತ ಶಾಪಿಂಗ್ ಕರ್ಕೊಂಡು ಹೋಗಿದ್ರು ಸರ್. ಫೋರ್ ವೀಲರ್ಗೆ 2-wheeler ಚಮಕ ಡಾನೆ ದಬಾಯ್ ಸಾ. ಏನೋ ಮರಿ, ಗಾಡಿ ಜೊತೆಗೆ ಹೆಜ್ಜೆ ಇದ್ರೆ ನಮಗೆ ಚಮಕ. ಔಟ್ಡೋರ್ ಅಲ್ಲ ಈ ಕತೆ, ಇನ್ನು ಇಂಡೋರ್ ಅಲ್ಲೇ ಬಾ, ನಾನು ಒಂದು ಆಟ ತೋರಿಸ್ತೀನಿ. ಏನ್ ಮುಖ ನೋಡ್ತಾ ಇದೀಯಾ? ಆಯಾ ಬರಲೆ, ಸರ್ ನಂಗೆ ಯಾವ್ಯಾವ ಬೇಕು ಸರ್, ಸರ್ ಪ್ಲೀಸ್ ಸರ್, ನಿನ್ನೆಯಿಂದ ನಮ್ ತಾಯಿ ಊಟ ಮಾಡಿಲ್ಲ ಸರ್, ಪ್ಲೀಸ್ ಸರ್. ನಿಂದೇನ್ ಕಣ್ಣ ಕನ್ನ ಮಾಡಿ ಕಟ್ಟೆನಾ? ಅಲ್ಲ, ನಿನ್ನೆಯಿಂದ ಒಂದೇ ಸಮ ಅಳ್ತಾನೆ ಇದ್ದಾನೆ ಬಾಬು. ನೋವನ್ ಮೃತಕರಾಗೋದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನ ಕಣ್ಣೀರನ್ನೇ ಅವಲಂಬಿಸಿರೋದು. ಥ್ಯಾಂಕ್ ಯು ಸರ್. ಈಗ ನಾನು ನಿನ್ನೇನ್ ಬಯಸ್ತೀಯಾ? ಶಿಕ್ಷೆ ಆಗ್ಬೇಕು. ಪೊಲೀಸ್ ಹತ್ರ ಹೋದ್ರೆ ಅವರೇ ಇವನ್ ಹತ್ರ ಬರ್ತಾರೆ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ನಾನು ನೋಡ್ತೀನಿ ಸ್ವಲ್ಪ. ಒಂದು, ಎರಡು, ಮೂರು, ನಾಲ್ಕು. ಬೆಳಗ್ಗೆ ಬಂದಾಗ 4 ಗೆಜ್ಜೆ ಸೌಂಡ್ ಕೇಳಿಸ್ತು, ಹಂಗೆ ಅಭ್ಯಾಸ ಆಗ್ಬಿಟ್ಟ. ಲಜ್ಜೆ ಕೆಟ್ಟವನು. ಆ ಬಾಲ್ಯದ ಗೆಳತಿ ಮಾಯಂಗಿನಿ ಮಾಲಾನ ಹುಡ್ಕೊಂಡೇನೆ ಅದ್ರ ಹೋಗ್ಬಿಟ್ಟು. ಹೋಗಿದ್ರು ಹೋಗಿರ್ಬೋದು. ನಾನು ಬೆಳಗ್ಗೆಯಿಂದ ಹುಡುಕ್ತಾನೆ ಇದ್ದೀನಿ. ಇಷ್ಟೊಂದ್ ಜನ ಹುಡುಗಿರಿದ್ದಾರೆ, ಇಷ್ಟ ಜನ ಹುಡುಗಿರಲ್ಲಿ ಯಾರು ನಂಡು ಮಾಲ ಅಂತ ಕಂಡುಹಿಡಿಯೋದು? ಏನಾಯ್ತು? ಮುಳ್ಳು ಚುಚ್ಚ್ಬಿಡ್ತು ಕಣೆ. ಇವಳೆ ನನ್ ಮಾಲ ಆಗಿರ್ಬೋದಲ್ವ ಮಾಲ. ಹೇ ಆಶಾ, ವಾಟ್ ಹ್ಯಾಪನ್? ಮುಳ್ಳು ಚುಚ್ಚ್ಬಿಡ್ತು ಕಣ. ಹಾಯ್ ಫ್ರೆಂಡ್ಸ್, ಇನ್ನೋವೇಟಿವ್ ಫಿಲ್ಮ್ ಉತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈಗ ಯುವ ಪ್ರತಿಭೆ ಆದಂತ ಕುಮಾರಿ ಮಾಲಾ ಅವರು ನಿಮಗಾಗಿ ಹಾಡಲಿದ್ದಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಟು ವೆಲ್ಕಮ್ ಹರ್ ವಿತ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮಾಲಾನಾ ಉಲ್ಲೇ 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 ಉಲ್ಲೇ